ಸೌಜನ್ಯ ತಾಯಿ ಶ್ರೀಮತಿ ಕುಸುಮಾವತಿ ಅವರೇ ಕ್ಷಮಿಸಬೇಡ ಸೌಜನ್ಯ ಈ ಪಾಪಿಗಳನ್ನ ಮಂಗಳವಾರ ಸ್ಯಾಟಲೈಟ್ ಚಾನೆಲ್ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವವಿಲ್ವೇನ ಹೆಣ್ಣು ಮಕ್ಕಳನ್ನ ಯಾವಾಗಲೂ ಟಾರ್ಗೆಟ್ ಮಾಡಿ ಮಾತಾಡ್ತಾರಲ್ಲ ಅವರು ನನಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೌಜನ್ಯರ ಫೋಟೋ ಹಾಕಿ ಸೌಜನ್ಯರ ತಾಯಿಯನ್ನು ಉಲ್ಲೇಖಿಸಿ ಹೋರಾಟಗಾರರನ್ನು ಉಲ್ಲೇಖಿಸಿ ಈ ಪಾಪಿಗಳನ್ನು ಕ್ಷಮಿಸಬೇಡ ಸೌಜನ್ಯ ಅಂತ ಹೇಳ್ತಾರೆ ಯಾರು ಪಾಪಿಗಳು ರಾಕೇಶ್ ಶೆಟ್ಟಿ ಯಾರು ಪಾಪಿಗಳು ತನ್ನ ಮಗಳನ್ನು ಕಳೆದುಕೊಂಡು ಕಾಮುಕರಿಂದ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಪಟ್ಟು ಬರ್ಬರವಾಗಿ ಕೊಲೆಯಾದಲ್ಲ ಸೌಜನ್ಯ ತನ್ನ ಮಗಳಿಗೋಸ್ಕರ ನ್ಯಾಯಕ್ಕೋಸ್ಕರ 12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತ ಕುಸುಮಾವತಿ ಅವರಿಗೆ ಪಾಪಿಗಳು ಅಂತ ಹೇಳ್ತೀರೇನ್ರಿ ಕುಸುಮಾವತಿ ಅವರಿಗೆ ಪಾಪಿಗಳು ಅಂತ ಹೇಳ್ತೀರಾ ನೀವು ನಿಮಗೆ ನಿಜಕ್ಕೂ ಮನಸ್ಸು ಇದೆಯಾ ಮನಸ್ಸಾಕ್ಷಿ ಇದೆಯಾ ಆತ್ಮಸಾಕ್ಷಿ ಇರೋದಿದೆಯಾ ನಿಮಗೆ ಪ್ರೋಮಗಳನ್ನು ಬಿಡುಗಡೆ ಮಾಡ್ತೀರಾ ಯಾರನ್ನ ಉಳಿಸೋದಿಕ್ಕೆ ಹೋಗ್ತಾ ಇದ್ದೀರಿ ನೀವು ಸ್ಯಾಟಲೈಟ್ ಚಾನೆಲ್ ಅಂತಂದ್ರೆ ಎಲ್ಲರಿಗೂ ಮೆಚ್ಚಿಸುವಂತಹ ಕಾರ್ಯಕ್ರಮ ಮಾಡಬೇಕು 106 ಕೋಟಿ ರೂಪಾಯಿ ಬಂಡವಾಳ ಹಾಕಿದಿರಿ ಅದನ್ನ ನಂಬಿಕೊಂಡು 106 ಜನ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಒಂದು ಸ್ಯಾಟಲೈಟ್ ಚಾನೆಲ್ ಅನ್ನು ಯಾರನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಬಹಿರಂಗವಾಗಿ ಮಾತಾಡ್ತೀರಿ ಅಂತಂದ್ರೆ ನಿಮಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ ಹೆಣ್ಣಂದ್ರೆ ದೇವರು ಕಣ್ರಿ ಜನ್ಮ ಕೊಟ್ಟಂತಹ ಹೆಣ್ಣು ತಾಯಿ ಹೆಣ್ಣು ನಿಮ್ಮ ಜೊತೆಯಲ್ಲಿ ಹುಟ್ಟಿರುವಂತಹ ಸಹೋದರಿಯರ ಹೆಣ್ಣು ನಿಮ್ಮನ್ನ ಮದುವೆ ಆಗಿರುವಂತಹ ಮಡದಿ ಹೆಣ್ಣು ನಿಮಗೆ ಮಗಳಾಗಿ ಹುಟ್ಟಿರುವವಳು ಸಹ ಹೆಣ್ಣು ಇಂತಹ ಹೆಣ್ಣು ಮಕ್ಕಳನ್ನ ಯಾಕ್ರಿ ಈ ರೀತಿಯಾಗಿ ವೇದಿಕೆ ಮೇಲೆ ಸಾರ್ವಜನಿಕ ಸಭೆಯ ಕಾರ್ಕಳದಲ್ಲಿ ಧರ್ಮ ಸಂರಕ್ಷಣಾ ಸಭೆಯ ಹೆಸರಿನಲ್ಲಿ ಕಾವಿದಾರಿಗಳ ಮುಂದೆ ಪ್ರಸನ್ನಾಕ್ಷಿ ರವಿಯನ್ನ ನೇರವಾಗಿ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿ ವೇಷ್ಯೆಗೆ ಹೋಲಿಸ್ತೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆ ಹೆಣ್ಣು ಮಕ್ಕಳನ್ನ ಉಲ್ಲೇಖ ಮಾಡ್ತೀರಿ ವೇದಿಕೆ ಮೇಲೆ ಕುಸುಮಾವತಿ ಅವರ ಬಗ್ಗೆ ಉಲ್ಲೇಖ ಮಾಡ್ತೀರಿ ನಿಮ್ಮ ಮನೆಗೆ ಬಂದು ಹೆಣ್ಣು ಮಗಳು ಚಪ್ಪಲಿ ತಗೊಂಡು ರಪ 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 ಅಂತ ಹೊಡೆದಿರೋದು ಇವತ್ತು ವೈರಲ್ ಆಗ್ತಾ ಇದೆ ಯಾತಕ್ಕೋಸ್ಕರ ಹೊಡೆದ್ರಿ ನೀವು ವಾಸ ಮಾಡ್ತಾ ಇರುವಂತಹ ಅಪಾರ್ಟ್ಮೆಂಟ್ ಅಲ್ಲಿರುವ ಹೆಣ್ಣು ಮಕ್ಕಳು ನಿಮ್ಮನ್ನ ಹೀನಾಮಾನವಾಗಿ ಮಾತನಾಡಿ ವಿಡಿಯೋಗಳನ್ನ ವೈರಲ್ ಮಾಡಿ ನೀವು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಿ ಅಂತೇಳಿ ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ FIR ಆಗಿದೆ ಅಂತಂದ್ರೆ ನೀವು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರುವಂತಹ ಗೌರವ ಎಂತದ್ದು ಅಂತೇಳಿ ಪ್ರೋಮೋ ಬಿಡುಗಡೆ ಮಾಡ್ತೀರಿ 4 ತಿಂಗಳಿಂದ ದಿಢೀರಂತ ಪ್ರತ್ಯಕ್ಷ ಆಗಿ 12 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವವರನ್ನ ಪ್ರಶ್ನೆ ಮಾಡ್ತೀರಿ ನಿಮ್ಮ ಪ್ರಕಾರ ಸೌಜನ್ಯರಿಗೆ ನ್ಯಾಯ ಸಿಗಬಾರದು ಅವ್ರ ಮನೆಯವರು ಸುಮ್ಮನೆ ಇರಬೇಕು ಹೋರಾಟಗಾರರು ಸುಮ್ಮನೆ ಇರಬೇಕು ಮಹೇಶ್ ಶೆಟ್ಟರು ಸುಮ್ಮನೆ ಇರಬೇಕು ಗಿರೀಶ್ ಮಟ್ಟಣ್ಣವರು ಸುಮ್ಮನೆ ಇರಬೇಕು ಒಡನಾಡಿಯವರು ಸುಮ್ಮನೆ ಇದ್ದಿದ್ರೆ ನಿಮಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿತ್ತಲ್ವ ರಾಕೇಶ್ ಶೆಟ್ಟರೆ ಯಾಕೆಂದ್ರೆ ನಿಮ್ಗೊಂದು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ನಿಮ್ಮನ್ನ ಶಿವಗಣ ಅಂತ ಉಗುಳ್ಬಿಟ್ಟಿದ್ದಾರೆ ನಿಮಗೆ ಭೂಮಿ ಮೇಲೆ ನಿಲ್ತಾನೆ ಇಲ್ಲ ನೀವು ಯಾರನ್ನ ಮೆಚ್ಚಿಸೋದಿಕ್ಕೆ ಹೋರಾಟಗಳು ಸಂವಿಧಾನ ಕೊಟ್ಟಿರುವಂತ ಹಕ್ಕು ಹೋರಾಟ ಮಾಡ್ತಾ ಇದ್ದಾರೆ ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಆ ಜನಜಾಗೃತಿ ಸಭೆಗೆ ಪ್ರತಿಯಾಗಿ ಇದನ್ನ ನಿಲ್ಲಿಸಬೇಕು ಅಂತೇಳಿ ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ರಿ ಎಷ್ಟು ಸಭೆ ಮಾಡಿದ್ರಿ ಒಂದು ಬೆಂಗಳೂರಿನಲ್ಲಿ ಮಾಡಿದ್ರಿ ಒಂದು ಕಾರ್ಕಳದಲ್ಲಿ ಮಾಡಿದ್ರಿ ಒಂದು ಯಾತ್ರೆ ಮಾಡಿದ್ರಿ ಸ್ಟಾಪ್ ಮಾಡಿದ್ರಿ ಹೋರಾಟ ನಿಲ್ಸಲ್ಲ ಅಂದ್ರಿ ಸ್ಟಾಪ್ ಮಾಡಿದ್ರಿ ಇದೇ ಕಾರ್ಕಳದ ಬಹಿರಂಗ ಸಭೆಯಲ್ಲಿ ಏನು ಹೇಳಿದ್ರಿ ನವರಾತ್ರಿಯ ಒಳಗಡೆಗೆ ಹಂತಕನನ್ನು ಮುಂದೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರಿ ಮಾಡಿದ್ರ ಕಳೆದ 15 ದಿವಸಗಳಿಂದ ಇವನೇ ಹಂತಕ ಮೇಲ್ಮನೆಗೆ ಹೋಗಿದ ತಕ್ಷಣ ಇವನೇ ಹಂತಕ ಅಂತೇಳಿ ಇವನೇ ಕೊಲೆಗಾರ ನಮ್ಮ ಹತ್ರ ದಾಖಲೆ ಇದೆ ಸಾಕ್ಷಿ ಇದೆ ಅಂತೇಳಿ ಪ್ರೋಮೋಗಳನ್ನ ಬಿಟ್ರಲ್ಲಪ್ಪ ಕಾರ್ಯಕ್ರಮ ಮಾಡಿದ್ರ ಈಗ ನಿಮ್ಮ ಮೇಲೆ ಕೊಡಿಗೆಹಳ್ಳಿಯಲ್ಲಿ FIR ಆಗಿದ ತಕ್ಷಣನೇ ಅದು ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಸೌಜನ್ಯರಿಗೆ ಇದಕ್ಕೆ ಸಂಬಂಧವೇ ಇಲ್ಲ FIR ಆಗಿದ್ದಕ್ಕೆ ನೀವು ಇನ್ನೊಂದು ಪ್ರೋಮೋ ರೆಡಿ ಮಾಡಿದ್ದೀರಿ ಕುಸುಮಾವತಿಯವರನ್ನ ಪಾಪಿಗಳು ಕ್ಷಮಿಸಬೇಡ ಈ ಪಾಪಿಗಳನ್ನ ಸೌಜನ್ಯ ಅಂತಿರಂದ್ರೆ ಸೌಜನ್ಯರ ಫೋಟೋ ಹಾಕೊಳ್ಳೋದಕ್ಕೆ ನಿಮ್ಗೆ ಅರ್ಹತೆ ಏನಿದೆ ರೀ
ತನ್ನ ಮಗಳಿಗೆ ಹೇಳ್ತೀರಿ ತಾಯಿಯನ್ನು ತಾಯಿ ಪಾಪಿ ಅಂತ ಹೇಳ್ತೀರಿ ಕ್ಷಮಿಸಬೇಡ ಅಂತಂದ್ರೆ ನಿಮ್ಮಿಂದ ನ್ಯಾಯ ಕೊಡ್ಸಕ್ಕೆ ಆಯ್ತೇನ್ರಿ ತಾಯಿ ತಾಯಿಯ ಮನಸ್ಸು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಏನಾದರೂ ಗೊತ್ತಿದೆಯೇನ್ರಿ ರಾಕೇಶ್ ಶೆಟ್ರೆ ಬಹಳ ಅತಿ ಆಯ್ತ್ರಿ ಒಂದು ಜವಾಬ್ದಾರಿಯುತವಾದಂತ ಒಂದು ಚಾನೆಲ್ ನ ಮುಖ್ಯಸ್ಥರಾಗಿ ನೀವು ನಡೆಕೊಳ್ತಾ ಇರೋದಿದೆಯಲ್ಲ ಬಹಳ ತಪ್ಪು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ರಾಕೇಶ್ ಶೆಟ್ರೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ನೀವು ಯಾರನ್ನೋ ಮೆಚ್ಚೋದಕ್ಕೋಸ್ಕರ ರಾಕೇಶ್ ಶೆಟ್ರೆ ಬಹಳ ತಪ್ಪು ಮಾಡ್ತಾ ಇದ್ದೀರಿ ನೀವು ಕರಾವಳಿಯ ಭಾಗದಂತ ಜಾಗದಲ್ಲಿ ಕಟ್ಟೆಳೆಗಳನ್ನ ಮೀರ್ತೀರಿ ಅಣ್ಣಪ್ಪ ಸ್ವಾಮಿಯ ಗುಡಿಯ ಮುಂದೆ ವಿಡಿಯೋ ಮಾಡ್ತೀರಿ ವಿಡಿಯೋ ಮಾಡಂಗಿಲ್ಲ ಅಂತ ವಿಡಿಯೋ ಮಾಡಿ ಜನರಿಗೆ ಬಹಿರಂಗವಾಗಿ ಹಂಚ್ತೀರಿ ನಿಮಗೆ ನೀವು ಏನು ತಿಳ್ಕೊಂಡಿದ್ದೀರಾ ಗೊತ್ತಿಲ್ಲ ತಪ್ಪನ್ನ ಮಾಡಬೇಡಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡುವುದನ್ನ ಕಲಿಯಿರಿ ಹೆಣ್ಣು ಮಕ್ಕಳು ಅಂತಂದ್ರೆ ದೇವರಿಗೆ ಸಮಾನ ನಾವು ಪದೇ ಪದೇ ಹೇಳ್ತಾ ಇದೀವಿ ಹೆಣ್ಣು ಮಕ್ಕಳನ್ನ ಹೀಯಾಳಿಸೋದು ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದು ನಿಮ್ಮ ಚಾನೆಲ್ ನಲ್ಲಿ ರೇಪಿಸ್ಟ್ ಕಾಮಾಕ್ಷಿ ಅಂತಿರಲ್ಲ ಯಾರ್ರಿ ಕಾಮಾಕ್ಷಿ ಕಾಮಾಕ್ಷಿ ಅಂದ್ರೆ ಹೆಣ್ಣಿಗೂ ಹೇಳ್ತಾರೆ ಕಾಮಾಕ್ಷಿ ಅಂದ್ರೆ ದೇವರಿಗೂ ಹೇಳ್ತಾರೆ ಹಾಗಾದ್ರೆ ರೇಪಿಸ್ಟ್ ಕಾಮಾಕ್ಷಿ ಅಂದ್ರೆ ಯಾರ್ರಿ ನಿಮಗೆ ನೀವು ಮನವರಿಕೆ ಮಾಡ್ಕೊಳ್ಳಿ ನೀವು ಎಷ್ಟೋ ಒಂದು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಆ ಯಾರು ಸೈಕೋ ಗ್ಯಾಂಗ್ ಇದೆ ಸೈಕೋ ಗ್ಯಾಂಗ್ ಹೊರಗಡೆ ಬರಬೇಕು ಅವ್ರು ಯಾರು ಮಾಡಿದ್ದಾರೆ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಇವರೆಲ್ಲರ ಕೊಲೆಗಳನ್ನ ಮಾಡಿರುವಂತಹ ಆ ಗ್ಯಾಂಗ್ ಯಾವುದು ಅಂತೇಳಿ ಹೊರಗಡೆ ಬರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ನಡಿ ಮುಂದುವರಿಸ್ತಾ ಇದೆ ನಿಮಗೆ ಸಾಧ್ಯ ಆಯಿತು ಅಂತಂದ್ರೆ ನೀವು ಜನರ ಜೊತೆ ಹೋರಾಟ ಮಾಡಿ ನಿಮಗೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕದು ನಾನೊಂದು ಚಾನೆಲ್ ಮಾಡಿದ್ದೀನಿ ನನ್ನ ಹತ್ರ ಹಣ ಇದೆ ನಾನು ಹೇಳಿದ್ದೆ ಸರಿ ನನ್ನ ಚಾನೆಲ್ ಅಲ್ಲಿ ಮಾತ್ರ ಕುತ್ಕೊಂಡು ಈ ರೀತಿಯಾಗಿ ನಾವು ಬಿಂಬಿಸ್ಬೇಕು ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸ್ಬೇಕು ಅಂತ ಏನಾದ್ರೂ ಹೊರಟಿದ್ರೆ ಅದು ನಿಮ್ಮ ಮೂರ್ಖತನ ನಿಮ್ಮ ಮೂರ್ಖತನ ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗಿತ್ತು ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಂಥದ್ದನ್ನ ಇವತ್ತು ನಿಮ್ಮ ಸತ್ಯ ಶೋಧನೆ ನಿಮ್ಮ ಪ್ರೋಮೋಗಳು ನಿಮ್ಮ 5 ಎಪಿಸೋಡ್ಗಳಿಂದಾಗಿ ಇಡೀ ದೇಶಾದ್ಯಂತ ಗೊತ್ತಾಗೋ ತರ ಆಯ್ತು ಜನರು ಸುಮ್ಮನೆ ಕೂತಿಲ್ರಿ ಇನ್ನು ಸತ್ಯ ನ್ಯಾಯ ನೀತಿ ಅನ್ನೋದು ಉಳಿದಿದೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಸಿಗುವವರೆಗೂ ಹೋರಾಟ ಮಾಡ್ತಾರೆ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಈ ರೀತಿ ದಾರಿ ತಪ್ಪಿಸುವಂತಹ ಕೆಲಸವನ್ನ ರಾಕೇಶ್ ಶೆಟ್ರೆ ಒಬ್ಬರು ಪ್ರಜ್ಞಾವಂತ ವಿದ್ಯಾವಂತ ಅಂತ ತಿಳ್ಕೊಂಡಿದ್ದೀನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಯಾಟಲೈಟ್ ಚಾನೆಲ್ ಮಾಡ್ತಾ ಇದ್ರಿ ಜನರನ್ನ ಸಮಾನವಾಗಿ ನೋಡ್ಬೇಕಾಗುತ್ತೆ ಯಾರನ್ನು ಮೆಚ್ಚೋದಕ್ಕೆ ಹೋಗೋದಲ್ಲ ರಾಕೇಶ್ ಶೆಟ್ರೆ ಸೌಜನ್ಯರ ತಾಯಿಯನ್ನ ಪಾಪಿಗಳಿಗೆ ಹೋಲಿಸಿದಂತ ಅವರು ನಿಮ್ಮ ಮನಸ್ಥಿತಿಗೆ ನನ್ನ ಧಿಕ್ಕಾರ ಇರಲಿ ವೇದಿಕೆಯ ಮೇಲೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದಕ್ಕೆ ನಿಮ್ಮ ಹೇಳಿಕೆಗೆ ನನ್ನ ಧಿಕ್ಕಾರ ಇರಲಿ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಎಪಿಸೋಡ್ ಮಾಡಿರುವಂತ ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ಧಿಕ್ಕಾರ ಇರಲಿ ಹೆಣ್ಣು ಮಕ್ಕಳನ್ನ ಹೀನಾಮಾನವಾಗಿ ಅಪಾರ್ಟ್ಮೆಂಟ್ ಅಲ್ಲಿ ಬೈದಿರೋದಕ್ಕೆ ನಿಮ್ಮ ಮೇಲೆ ನಿಮ್ಮ ವಿರುದ್ಧ ನನ್ನ ಧಿಕ್ಕಾರ ಇರಲಿ ಸ್ನೇಹಿತರೆ ಸತ್ಯವನ್ನ ಸತ್ಯ ಅಂತ ಹೇಳಿ ಕುಸುಮಾವತಿಯವರನ್ನ ಸೌಜನ್ಯರ ತಾಯಿಯವರನ್ನ ಉಲ್ಲೇಖ ಮಾಡಿ ಫೋಟೋ ಉಲ್ಲೇಖ ಮಾಡಿ ಅವರನ್ನ ಪಾಪಿಗಳಿಗೆ ಹೋಲಿಸ್ತಾರೆ ತನ್ನ ಮಗಳಿಗೆ ಹೇಳ್ತಾರೆ ಕ್ಷಮಿಸಬೇಡ ಪಾಪಿಗಳನ್ನ ಹೇಳ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಎಂತದಿರಬೇಕು ನೀವೇ ಯೋಚನೆ ಮಾಡಿ ಪ್ರಶ್ನೆ ಕೇಳಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ